ಸರ್ ಕೋಲಾರದಲ್ಲಿ ಸರ್ ತಮ್ಮ ತಮ್ಮ ಸ್ಪರ್ಧೆಗೆ ಸಂಬಂಧಪಟ್ಟಾಗಿ ನಡೆಸಿದ ಎಲ್ಲಾ ವರದಿಗಳು ಕೂಡ ಸರ್ವೆಗಳು ತಮ್ಮ ನೆಗೆಟಿವ್ ಇತ್ತು. ಆ ಕಾರಣಕ್ಕಾಗಿ ನಮಗೆ ಬೇರೆ ಕಡೆ ಸ್ಪರ್ಧೆ ಮಾಡಿ ಅಂತ ಹೈಕಮಾಂಡ್ ಸಲಹೆ ಕೊಟ್ಟಿದೆ ಅಂತಕಂತ ಮಾಹಿತಿ ಇದೆ. ಕೋಲಾರದಲ್ಲಿ ಇಟ್ ಇಸ್ ಓನ್ಲಿ ಸ್ಪೆಕ್ಯುಲೇಷನ್ ಅಲ್ಲ ಅದು ಮಾಹಿತಿ ಯಾವಲ್ವೆ ಮಾಹಿತಿ ಅಂತ ಹೇಳೋದಿದೆಯಲ್ಲ ಅದು ಸತ್ಯ ಅಲ್ಲ. ನಾನು ಐ ಆಮ್ ಮೇಡ್ ಕ್ಯಾಟಗಾರಿಕಲಿ ಕ್ಲಿಯರ್ ಹೈಕಮಾಂಡ್ನವರಿಗೆ ಅರ್ಜಿನಲ್ಲಿ ಬರೆದಿದ್ದೆ. ಏನಂತ ಬರೆದಿದ್ದೆ, ನಾನು ಎಲ್ಲಿ ನಿಲ್ಲಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡು. ಆಯ್ತಾ? ಇದೇ ರೀತಿ ನಿಮಗೆ ಪ್ರಶ್ನೆ ಕೇಳಕ್ಕೆ ಎಲ್ಲಿದೆ, ಸಪ್ಲಿಮೆಂಟರಿ ಕೇಳಕ್ಕೆ ಎಲ್ಲಿದೆ ಅವಕಾಶ? ಹೈಕಮಾಂಡ್ ಒಂದ್ ವೇಳೆ ಎರಡು ಕ್ಷೇತ್ರದಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಹೈಕಮಾಂಡ್ ಒಂದ್ ವೇಳೆ ಎರಡು ಕ್ಷೇತ್ರ ಏನ್ ಹೇಳ್ತದೆ ಅಂತ ಗೊತ್ತಿಲ್ಲ. ಊಹಿಸ್ಕೊಳ್ಳೋದು ಯಾಕೆ? ಎರಡು ಕಡೆ ನಿಂತ್ಕೋ, ಒಂದ್ ಕಡೆ ನಿಂತ್ಕೋ ಅಂತ ಹೇಳ್ತಾರೆ, ಮೂರ್ ಕಡೆ ನಿಂತ್ಕೋ ಅಂತ ಹೇಳ್ತಾರೆ, ಯಾಕೆ ಊಹಿಸ್ಕೊಳ್ಳೋದು? ನನ್ನ ಆಪ್ತರು ಯಾರು ಹೇಳಿಲ್ಲ. ನಾನು ಯಾವಾಗ ಹ್ಯಾಪಿ ಆಗಿರ್ತೀನಿ? ಯಾವತ್ತು ದುಃಖ ಪಡೋ ಪ್ರಶ್ನೆ ಇಲ್ಲ ರಾಜಕೀಯದಲ್ಲಿ, ದುಃಖ ಪಡೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಜನಸೇವೆ ಮಾಡಕ್ ಬಂದಿರ್ತಕ್ಕಂತ ಕ್ಷೇತ್ರ ಇದು. ಅವಕಾಶ ಸಿಕ್ಕಿದ್ರೆ ಜನಸೇವೆ ಮಾಡ್ತೀವಿ, ಅವಕಾಶ ಸಿಕ್ಕಿಲ್ಲ ಜನಸೇವೆ ಮಾಡಲ್ಲ. ಈವನ್ ಅದರ್ವೈಸ್ ಸಮಾಜಕ್ಕೆ ಕೆಲಸ ಮಾಡೋದು ಮಾಡ್ತೀವಿ, ಡಿಫರೆಂಟ್ ಥಿಂಗ್. ಬಟ್ ಇಲ್ಲಿ ಹ್ಯಾಪಿ ಅನ್ಹ್ಯಾಪಿ ಅನ್ನೋ ಪ್ರಶ್ನೆ ಬರಲ್ಲ. ಗೊತ್ತಾಯ್ತಾ?